ಚಾಲನಾ ಪರವಾನಗಿಗೆ ಅರ್ಜಿ ಸಲ್ಲಿಸುವುದು. ಈ ಮೊದಲು ನೀವು ಅಧಿಕೃತ ವೆಬ್ಸೈಟ್ಗೆ ಸಾರಥಿ ಡಾಟ್ ಪರಿವಾಹನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ. ನಂತರ ನಿಮ್ಮ ರಾಜ್ಯವನ್ನು ಆರಿಸಿಕೊಳ್ಳಿ. ಈಗ ಎಡಭಾಗದಲ್ಲಿ ಅಪ್ಲೈ ಆನ್ಲೈನ್ ಆಯ್ಕೆ ಮೇಲೆ ಈಗ ಹೊಸ ಚಾಲನಾ ಪರವಾನಗಿಯ ಆಯ್ಕೆ ಕಾಣಿಸುತ್ತೆ. ನೀವು ಆ ಆಯ್ಕೆಯನ್ನು ತಕ್ಷಣ ಮುಂದುವರಿಸು ಆಯ್ಕೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ, ಅದಕ್ಕೆ ಒಂದು OTP ಬರುತ್ತೆ. ಈಗ ಕಲಿಯುವವರ ಪರವಾನಗಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕವನ್ನು ನಮೂದಿಸಿ, ನಂತರ ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ನಂತರ ನೇಮಕಾತಿ ದಿನಾಂಕವನ್ನು ಆಯ್ಕೆ ಮಾಡಿಕೊಂಡು ಶುಲ್ಕವನ್ನು ಆನ್ಲೈನ್ನಲ್ಲಿ ಪಾವತಿಸಿ. DL ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಪಡೆಯಲು RTO ಕಚೇರಿಯಲ್ಲಿ ನೀವು ಚಾಲನಾ ಪರೀಕ್ಷೆಯನ್ನು ನೀಡಬೇಕು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಿಸರ್ಗ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಕೇರ್ ಸೆಂಟರ್. ಆದರೆ ನನ್ನನ್ನು ಎಲ್ಲರೂ ಕರೆಯೋದು KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಾನು ಹುಟ್ಟಿದ್ದು 1989 ಸೆಪ್ಟೆಂಬರ್. ನಾನಿರೋದು ಹೊರಮಾವು ಗಾಂಧಿ ಸರ್ಕಲ್, ಬಾಣಸವಾಡಿ, ಬೆಂಗಳೂರು 560043. ನಾನು ಮಾಡುತ್ತಿರೋ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ.